ನಮಸ್ಕಾರ. ಆಫ್ರಿಕನ್ ಮಸ್ಟಿಫ್ ಎಂದು ಕರೆಯಲಾಗುವ ಆಫ್ರಿಕಾ ಮೂಲದ ಭಾರಿ ಗಾತ್ರದ ಉತ್ತಮ ಕಾವಲು ನಾಯಿ ಬೋರ್ಬೋಲ್. ಈ ವಿಡಿಯೋದಲ್ಲಿ ನಾವು ಬೋರ್ಬೋಲ್ಗಳ ಹಿನ್ನೆಲೆ, ದೈಹಿಕ ಚಹರೆ, ಮನೋಧರ್ಮ, ಪ್ರಸ್ತುತ ಭಾರತದಲ್ಲಿ ಅವುಗಳ ದರದ ಕುರಿತು ತಿಳಿಯೋಣ. ಡಚ್, ಫ್ರೆಂಚ್ ಮತ್ತು ಬ್ರಿಟಿಷ್ ವಸಾಹತುಗಾರರು ಆಫ್ರಿಕಕ್ಕೆ ತಂದಿದ್ದ ನಾಯಿಗಳೊಂದಿಗೆ ಆಫ್ರಿಕಾದ ಸ್ಥಳೀಯ ಲ್ಯಾಂಡ್ರೇಸ್ ನಾಯಿಗಳನ್ನು ಸಂಕರಿಸಿ ಇವುಗಳನ್ನು ಸೃಷ್ಟಿಸಲಾಗಿದೆ ಎನ್ನಲಾಗುತ್ತದೆ. ಆದಾಗ್ಯೂ ಇವುಗಳ ಮೂಲದ ಕುರಿತು ನಿಖರ ಮಾಹಿತಿಯಿಲ್ಲ. ಬೋರ್ಬೋಲ್ ಎಂದರೆ ಫಾರ್ಮರ್ಸ್ ಡಾಗ್ ಎಂದರ್ಥ ಬರುತ್ತದೆ. ದೈಹಿಕ ಚಹರೆ ಇದೊಂದು ಭಾರೀ ಗಾತ್ರದ ತಳಿಯಾಗಿದ್ದು ಇವುಗಳಲ್ಲಿ ಎತ್ತರವು 60-73 ಸೆಂಟಿಮೀಟರ್ನಷ್ಟು ಇರುತ್ತದೆ. ತೂಕದ ವಿಷಯಕ್ಕೆ ಬಂದರೆ ಗಂಡು 65-90 ಕೆಜಿ ತೂಗಿದರೆ ಹೆಣ್ಣು 55-70 ಕೆಜಿ ತೂಗುತ್ತದೆ. ಇದು ಶಾರ್ಟ್ ಆದ, ಸ್ಮೂತ್ ಆದ, ಹೊಳಪುಳ್ಳ ಸಾಂದ್ರ ಡಬಲ್ ಕೋಟನ್ನು ಹೊಂದಿದೆ. ಕೋಟ್ ಶಾರ್ಟ್ ಆಗಿರುವುದರಿಂದ ಇದಕ್ಕೆ ರೆಗ್ಯುಲರ್ ಗ್ರೂಮಿಂಗ್ನ ಅವಶ್ಯಕತೆ ಇರುವುದಿಲ್ಲ. ಆದರೂ ವಾರಕ್ಕೆ 1-2 ಬಾರಿ ಗ್ರೂಮಿಂಗ್ ಮಾಡಿದರೆ ಸಾಕು. ಇದು ಪಾನ್, ರೆಡ್, ಬ್ರೌನ್, ಬ್ರಿಂಡಲ್, ಕ್ರೀಮ್ ಬ್ರಿಂಡಲ್ ಮತ್ತು ಬ್ಲಾಕ್ ಕಲರ್ನಲ್ಲಿ ಕಂಡುಬರುತ್ತಿದ್ದು ಮುಖದ ಮೇಲೆ ಬ್ಲಾಕ್ ಮಾಸ್ಕ್ ಹೊಂದಿರಬಹುದು ಅಥವಾ ಹೊಂದಿರದೆಯೂ ಇರಬಹುದು. ಸೌತ್ ಆಫ್ರಿಕನ್ ಕೆನಲ್ ಯೂನಿಯನ್ ಇವುಗಳಲ್ಲಿ ಬ್ಲಾಕ್ ಕಲರ್ ಅನ್ನು ಸಮ್ಮತಿಸುವುದಿಲ್ಲ. ಇದು ದೊಡ್ಡದಾದ ಬಾಯಿ, ಬಲವಾದ ಮೂಳೆ ರಚನೆ, ಉತ್ತಮವಾದ ಅಭಿವೃದ್ಧಿ ಹೊಂದಿದ ಸ್ನಾಯುಗಳನ್ನು ಹೊಂದಿರುತ್ತದೆ. ಮನೋಧರ್ಮ ಮತ್ತು ಕಾಳಜಿ ಇದೊಂದು ಬುದ್ಧಿವಂತ, ಶಾಂತ, ಶಕ್ತಿಯುತ ತಳಿಯಾಗಿದ್ದು ಸಾಕಿದ ಕುಟುಂಬದ ಬಗ್ಗೆ ಪ್ರೊಟೆಕ್ಟಿವ್ ಭಾವನೆ ಹೊಂದಿರುತ್ತದೆ. ಇದರಲ್ಲಿ ಪ್ರಾಂತೀಯತೆ ಮನೋಭಾವ ಹೆಚ್ಚಾಗಿದ್ದು ಅಪರಿಚಿತರನ್ನ ಸಹಿಸಲಾರದು. ಅಲ್ಲದೆ ಇದು ಅಗ್ರೆಸಿವ್ ಡಾಗ್ ಬ್ರೀಡ್ ಆಗಿದ್ದು ಇದರ ಬೈಟ್ ಫೋರ್ಸ್ 800 PSI-ನಷ್ಟಾಗಿದೆ. ಆದ್ದರಿಂದ ಇದು ಕಚ್ಚಿದರೆ ಕಡಿತದ ತೀವ್ರತೆ ಹೆಚ್ಚಾಗಿರುತ್ತದೆ. ಹಾಗಾಗಿ ಇವುಗಳನ್ನು ಬಾಲ್ಯದಲ್ಲಿಯೇ ಸೋಷಿಯಲೈಸ್ ಮತ್ತು ಟ್ರೈನಿಂಗ್ ಮಾಡುವ ಅಗತ್ಯತೆ ಇದೆ. ಇದು ಲಾರ್ಜ್ ಸೈಜ್ ಡಾಗ್ ಆಗಿರುವುದರಿಂದ ಇದಕ್ಕೆ ಪ್ರತಿದಿನ ಕನಿಷ್ಠ 1 ಗಂಟೆಯಷ್ಟು ವ್ಯಾಯಾಮದ ಅಗತ್ಯತೆ ಇದೆ. ಇವುಗಳ ಸರಾಸರಿ ಜೀವಿತಾವಧಿ 10 ವರ್ಷವಾಗಿದೆ. ಇವುಗಳ ಬೆಲೆ ಭಾರತದಲ್ಲಿ 70,000 ಮೇಲ್ಪಟ್ಟಿದೆ. ಇದಿಷ್ಟು ಬೋರ್ಬೋಲ್ಗಳ ಕುರಿತ ಕಿರು ಮಾಹಿತಿ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ಕಾರ.